ನಮ್ಮ ಅಣ್ಣನಿಗೆ ನನ್ನನ್ನು ಓದಿಸ್ಬೇಕು ಬೆಳೆಸ್ಬೇಕು ಅಂತ ಭಾಳ ಆಸೆ ಈ ಎಸ್ ಎಲ್ ಸಿ ಬಂದಾಗ ನಮ್ಮ ಅಣ್ಣವರು ಶಿವಮೊಗ್ಗದಲ್ಲಿ ಇಂಜಿನಿಯರ್ ಆದಾಗ ನನ್ನನ್ನು ಸಿಟಿಲಿ ಓದಿಸಿ ಇವನ್ನ ಒಬ್ಬ ದೊಡ್ಡ ವಿದ್ಯಾವಂತರು ಮಾಡಬೇಕು ಅಂತ ಅವರ ಆಸೆ ಆಗ ಇಲ್ಲಿ ಬಿಡಿಸಿ ನನ್ನನ್ನು ಶಿವಮೊಗ್ಗದಲ್ಲಿ ನ್ಯಾಷನಲ್ ಕಾಲೇಜ್ ನ್ಯಾಷನಲ್ ಸ್ಕೂಲು ಅಲ್ಲಿಗೆ ಟೆಂತ್ಗೆ ಸೇರ್ಸಿದ್ರು ಅಲ್ಲಿ ಶಿವಮೊಗ್ಗದಲ್ಲಿ ನನಗೆ ಆಗಿನ ಕಾಲಕ್ಕೆ ಈ ಹೋರಾಟದ ಕಿಚ್ಚು ಆಗಿನ ಕಾಲಕ್ಕೆ ನನಗೆ ಮೈಗೂಡ್ತು ಏಕೆಂದರೆ ಶಿವಮೊಗ್ಗದಲ್ಲಿ ಅವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ಹಿಂದಿ ಭಾಷೆಯನ್ನು ಕಡ್ಡಾಯವಾಗಿ ಕಲಿಕೆ ಆಗಬೇಕು ಪಠ್ಯಪುಸ್ತಕದಲ್ಲಿ ಅಂತ ಹೇಳಿದಾಗ ದೊಡ್ಡ ಹೋರಾಟ ಆಯಿತು ಬೇಡ ಅಂತ ಆ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿ ಜೀವನದಲ್ಲೇ ಕಾಲೇಜು ವಿದ್ಯಾರ್ಥಿಗಳ ಜೊತೆ ಸೇರಿ ಹೋರಾಟವನ್ನು ಮಾಡ್ತೀನಿ ನಾನು ಅಲ್ಲಿಂದ ಮತ್ತೆ ನಾನು ಹಾಸನಿಗೆ ಬರ್ತೀನಿ ಹಾಸನಲ್ಲಿ ನನ್ನ ವಿದ್ಯಾಭ್ಯಾಸ ಪ್ರಾರಂಭ ಆಗುತ್ತೆ ಹೂವು ಮಾಡ್ಕೊಂಡಿರ್ತೀನಿ ಕಾಲೇಜಿಗೆ ಹೋದೆ ನೋಡಿ ಇವತ್ತು ಭಾಳ ಜನ ಹೇಳಬಹುದು ಆದರೆ ನನ್ನ ಅನುಭವವನ್ನು ನಾನು ಇದ್ದೀನಿ ನಾನು ಕಾಲೇಜಿಗೆ ಹೋದ ಮೇಲೆ ಎಲ್ಲ ಪಠ್ಯಪುಸ್ತಕಗಳು ಕೂಡ ಇಂಗ್ಲೀಷ್ ಮೈ ಎಲ್ಲ ಇಂಗ್ಲೀಷಲ್ಲೇ ಲೆಕ್ಚರರ್ ಕೊಡೋದು ಇಂಗ್ಲೀಷಲ್ಲೇ ಮಾಡೋದು ಫಿಸಿಕ್ಸು ಎಲ್ಲ ಇಂಗ್ಲೀಷಲ್ಲೇ ನಾನು ಹೋಗಿದ್ದು ಕನ್ನಡ ಮೀಡಿಯಮ್ ಓದಿ ಆದರೆ ಒಂದು ಭಾಗವಾಗಿ ಇಂಗ್ಲೀಷನ್ನು ಕಲಿತೆ ಆದರೆ ಅಷ್ಟು ನಾನು ಹೇಳಿದ್ನಲ್ಲ ನಾವು ಓದಿನ ಕಡೆಗೆ ಹೆಚ್ಚು ಗಮನ ಕೊಡದಿರೋದ್ರಿಂದ ಏನೋ ನನಗೆ ಆ ಕಾಲೇಜಿನಲ್ಲಿ ತುಂಬ ಕಷ್ಟ ಆಗುತ್ತೆ ಶುರುವಾಯಿತು ನನಗೆ ಅವರು ಮಾಡ್ತಾ ಇರೋ ಪಾಠ ಅವ್ರು ಮಾಡ್ತಾ ಇರೋದು ಲಕ್ಚರೂ ನನ್ನ ತಲೆಗೆ ಹೋಗ್ತಾಯಿಲ್ಲ ಏಕೆಂದರೆ ನಾನು ಕನ್ನಡ ಮೀಡಿಯಮಲ್ಲಿ ಬಂದಿದ್ದು ಆಗ ನನಗೆ ಒಂದು ಥರ ಗಿಲ್ಟಿ ಹೆಂಗಪ್ಪ ಇವ್ರ ಜೊತೆ ಕೂತ್ಕೊಂಡು ನಾನು ಇದನ್ನು ಅನುಭವಿಸ್ಲಿ ನನಗೆ ಕಷ್ಟ ಆಗ್ತಾ ಇದೆಯಲ್ಲ ಏನು ಮಾಡಬೇಕು ಏನು ಮಾಡೋದು ಅಂತ ಗೊಂದಲಕ್ಕೆ ಸಿಕ್ಕಾಕಂಬಿಟ್ಟೆ ಓದಬೇಕು ಅಂತಲೂ ಆಸೆ ಓದ್ದೆ ಹೋದರೆ ಮನೆ ಕಡೆ ಓದ್ತಾಡ ನಮ್ಮ ಅಣ್ಣಂದು ಓದ್ತಾಡ ಓದೋಣ ಅಂತ ಹೋದರೆ ತಲೆಗೆ ಹೋಗ್ತಾಯಿಲ್ಲ ಎಷ್ಟು ತಳಮಳ ಅಂದರೆ ಅದು ನಾನೇ ಕೂತ್ಕೊಂಡು ಯೋಚನೆ ಮಾಡಿದೆ ಯಾಕೆ ಎಲ್ಲೋ ತಪ್ಪು ಮಾಡಿದ್ನ ನಾನು ಮೊದಲು ಇಂಗ್ಲೀಷ್ ಮೀಡಿಯಮ್ ತೊಗೊಳಿಲ್ವ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದರೆ ನನಗೆ ಇಲ್ಲಿ ಸುಲಭ ಆಗ್ತಿತ್ತ ಅಂತ ಹೇಳಿ ತುಂಬಾ ಗೊಂದಲಕ್ಕೆ ಸಿಕ್ಕಾಕ್ಕೊಂಡೆ ಆದರೂ ಕಷ್ಟಪಟ್ಟು ಎರಡು ವರ್ಷ ಓದ್ದೆ ಹೋಗಿ ಒಂದು ಸಬ್ಜೆಕ್ಟು ಎರಡು ಸಬ್ಜೆಕ್ಟು ಹುಡ್ಕೊಡೋದು ಎರಡನೇ ಸೆಕೆಂಡ್ ಇಯರಿಗೆ ಪ್ರಮೋಷನ್ ಕೊಡೋರು ಎಲ್ಲ ಆಗ್ತಿತ್ತು ಆಗಿನ ಕಾಲದಲ್ಲೇ ನಮಗೆ ಹೋರಾಟದ ಮನೋಭಾವನೆ ಈ ಓದ್ತಾಯಿದ್ದ ಈ ಸಂದರ್ಭದಲ್ಲಿ ನನಗೆ ನಮ್ಮಣ್ಣ ಟ್ರಾನ್ಸ್ಫರ್ ಆಗಿ ಹಾರಂಗಿ ಡ್ಯಾಮಿಗೆ ಬಂದರು ಹಾರಂಗಿ ಡ್ಯಾಮಲ್ಲಿ ಒಂದು ದೊಡ್ಡ ಕಾಲೋನಿನೇ ನಿರ್ಮಾಣ ಮಾಡಿದ್ರು ಯಾಕೆಂದರೆ ಎಲ್ಲ ಹೊರಗಡೆಯಿಂದ ವಿದ್ಯಾವಂತರು ಇಂಜಿನಿಯರ್ಸು ಸೂಪ್ರಡೆಂಟ್ ಇಂಜಿನಿಯರು ಜೂನಿಯರ್ ಇಂಜಿನಿಯರ್ಸು ಮತ್ತು ಟೆಕ್ನಿಷಿಯನ್ಸು ಇಲ್ಲೆಲ್ಲ ಇದರಲ್ಲ ಒಂದು ದೊಡ್ಡ ಕಾಲೋನಿನೇ ನಿರ್ಮಾಣ ಮಾಡಿದ್ರು ಅಪ್ಶೇಲ್ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಒಂದು ಕಾಲೋನಿ ನಿರ್ಮಾಣ ಆ ಕಾಲೋನಿಯಲ್ಲಿ ಕ್ವಾರ್ಟರ್ಸ್ ಕಟ್ಟಿದರು ಆ ಕ್ವಾರ್ಟರ್ಸಲ್ಲಿ ನಮ್ಮ ಅಣ್ಣವ್ರಿಗೂ ಒಂದು ಕ್ವಾರ್ಟರ್ಸ್ ಕೊಟ್ಟರು ಆಗ ನಮ್ಮ ಅಣ್ಣವರು ಯೋಚನೆ ಮಾಡಿದ್ರು ಅಲ್ಲಿ ಸುಮ್ಮನೆ ರೂಮಲ್ಲಿ ಒಬ್ಬ ಒಬ್ಬನೇ ಅವನೇ ಅಡುಗೆ ಮಾಡ್ಕೋಬೇಕು ಅವನೇ ಊಟ ಮಾಡಬೇಕು ಕಷ್ಟ ಆಗುತ್ತೆ ಅಂತ ಹೇಳಿ ಡೈಲಿ ಗೊರೂರಿಂದ ಇದಕ್ಕೆ ಅದು ಹಾಸನಿಗೆ ಅಪ್ ಆ್ಯಂಡ್ ಡೌನ್ ಡೈಲಿ ಅದು ಹೆಂಗೆ ಅಂದರೆ ಕ್ವಾರ್ಟರ್ಸಲ್ಲಿ ಎಲ್ಲ ಇಂಜಿನಿಯರ್ ಮಕ್ಕಳು ಅವರಿಗೆ ಒಂದು ಸಪ್ರೇಟಾಗಿ ಒಂದು ಬಸ್ಸು ಪಿ ಪಿ ಡಬ್ಲ್ಯಿಂದ ಒಂದು ಬಸ್ ಮಾಡಿ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಮಕ್ಕಳಿಗೆ ಕಾಲೋನಿಯಲ್ಲಿರುವಂಥ ಓದೋ ಗೆ ಒಂದು ಬಸ್ಸು ಬೆಳಗ್ಗೆ ಒಂದು ಟ್ರಿಪ್ಪು ಮತ್ತು ಕಾಲೇಜು ಹೋಗೋವರಿಗೆ ಒಂದು ಟ್ರಿಪ್ಪು ಸಾಯಂಕಾಲ ಒಟ್ಟಾಗಿ ಎಲ್ಲರೂ ಒಟ್ಟಿಗೆ ಬರುವಂಥ ಒಂದು ಬಸ್ಸಿನ ವ್ಯವಸ್ಥೆನ ಮಾಡಿದ್ರು ಅಲ್ಲಿಂದ ಅಣ್ಣ ಅಲ್ಲಿಗೆ ವಾಪಸ್ ಕರ್ಸ್ಕೊಂಡ್ರು ಅಪ್ ಆ್ಯಂಡ್ ಡೌನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿ ನಾವು ವಿದ್ಯಾಭ್ಯಾಸ ಪ್ರಾರಂಭ ಮಾಡಿದ್ವಿ ನೋಡಿ ಹಾರಂಗಿ ಡ್ಯಾಮ್ ಇದೆಯಲ್ಲ ಇವತ್ತೆಲ್ಲರೂ ಹೇಳ್ತಾರೆ ಬಿಟ್ಟಿದೆ ಇನ್ನೊಂದು ಬಿಟ್ಟಿದೆ ಅದೊಂದು ಬಿಟ್ಟಿದೆ ಇದೊಂದು ಬಿಟ್ಟಿದೆ ಅಂತ ಎಲ್ಲ ಹೇಳ್ಬಿಟ್ಟಿರ್ತಾರೆ ಹಾರಂಗಿ ಡ್ಯಾಮ್ನ ಒಳಗಡೆ ಒಂದು ಕಲ್ಲು ಹಾಕೋದ್ರಿಂದ ನಾನು ಆ ಡ್ಯಾಮ್ನ ನೋಡಿದ್ದೀನಿ ಕನ್ಸ್ಟ್ರಕ್ಷನ್ ಆ ಡ್ಯಾಮ್ ಕನ್ಸ್ಟ್ರಕ್ಷನ್ ನೋಡಿದ್ದೀನಿ ಏನು ಆ ಕನ್ಸ್ಟ್ರಕ್ಷನ್ನು ಆ ವರ್ಕು ಆ ವೆಹಿಕಲ್ಗಳನ್ನ ನಾವು ಯಾವತ್ತೂ ನೋಡೇ ಇರಲಿಲ್ಲ ಅಂಥ ವೆಹಿಕಲ್ಗಳು ಯಾಕೆಂದರೆ ಅಲ್ಲಿಗೆ ಎಲ್ಲ ಇದನ್ನು ತರಬೇಕಲ್ಲ ಜಲ್ಲಿ ಈ ದೊಡ್ಡ ದೊಡ್ಡ ಬಂಡೆನೇ ಎರಡು ಮೂರು ಬಂಡೆನೇ ಒಡೆದು ಆ ಡ್ಯಾಮನ್ನು ಕಟ್ಟಿದ್ರು ಅಲ್ಲಿಂದ ನಾನು ಆ ಡ್ಯಾಮ ನೋಡ್ಕೊಂಡು ಬಂದಿದ್ದೀನಿ ಆ ಊರು ಅಂದರೆ ನನಗೆ ಇಷ್ಟ ಅಲ್ಲೂ ಕೂಡ ಬೆಳಗ್ಗೆ ಅಲ್ಲಿಂದ ಸ್ಕೂಲಿಂದ ಕಾಲೇಜಿಂದ ಬಂದ ತಕ್ಷಣ ಆರು ಗಂಟೆಗೆ ಬಂದು ವಾಲಿಬಾಲ್ ನೆಟ್ ಕಟ್ಕೊಂಡು ಆಟ ಆಡಿ ಮನೆಗೆ ಏಳುವರೆಗೆ ಹೋಗ್ತಾಯಿದ್ದೆ ಮತ್ತೆ ಬೆಳಗ್ಗೆ ಸ್ಕೂಲ್ಗೆ ಹೋಗಬೇಕು ಇಂಥದ್ದೆಲ್ಲ ಅಲ್ಲಿ ಏನು ಅದು ಎಷ್ಟು ಅನುಭವಗಳಾಯಿತು ಅಂತ ಹೇಳಿದ್ರೆ ಆ ಡ್ಯಾಮ್ ಕಟ್ಟೋದು ನಾನು ನೋಡಿ ಒಂಥರ ನನ್ಗೆ ನನಗೂ ಒಂದು ರೀತಿ ಪ್ರಭಾವ ಬೀರ್ತು ಆಯಿತು ಡೈಲಿ ಅಪ್ ಡೌನು ಇದನ್ನು ಹೇಳ್ಕೊಳ್ಳಬೇಕು ನನಗೆ ಕಾಂಪಿಟೇಷನ್ ಇಲ್ಲ ಅವರೆಲ್ಲರೂ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ಕೊಂಬಂದಂಥ ವಿದ್ಯಾರ್ಥಿಗಳು ಅವ್ರ ಜೊತೆ ನನಗೆ ತುಂಬ ಕಷ್ಟ ಆಗ್ತಿತ್ತು అలా నన్నుల క్రీడను నన్ను ఓదల్లి ముందు హోదరు కూడా క్రీడలి నంబర్ వన్ అదో హండ్రెడ్ మీటర్స్ రిలే ఆగి వాలీబాల్ ఆగిర్బోదు అతర్ హండ్రెడ్ మీటర్స్ రిలే ఆగి ఇలా మొదలనె స్థాన నెందే ఇష్ట అవర్ నను అది ఈ క్రీడ ఒం అయితే ఆగా ಈ ಎಕ್ಸ್ಪೋ ಸೆವೆಂಟಿ ಅಂತ ಒಂದು ಸರ್ಕಾರ ಘೋಷಣೆ ಮಾಡೋದು ಎಕ್ಸ್ಪೋ ಸೆವೆಂಟಿ ಅಂದರೆ ಏನು ಜಪಾನ್ಗೆ ವಿದ್ಯಾರ್ಥಿಗಳನ್ನು ವಿದ್ಯಾರ್ಥಿಗಳಿರಲಿದ್ರು ಆ ವಿದ್ಯಾರ್ಥಿಗಳನ್ನು ಜಪಾನ್ಗೆ ಒಂದು ಟ್ರೈನಿಂಗ್ ಕಳಿಸ್ಕೊಡೋದು ಕರ್ನಾಟಕದಿಂದ ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನ ಒಳ್ಳೊಳ್ಳೆ ವಿದ್ಯಾರ್ಥಿಗಳನ್ನ ಕಳಿಸ್ಕೊಡೋದು ಸರ್ಕಾರಿ ವೆಚ್ಚ ಎಂಥ ಹೋರಾಟ ಆಯಿತು ಅಂದರೆ ಅವತ್ತು ಅಲ್ಲಿ ಏನಾಗೋಯ್ತು ಪೊಲಿಟಿಕಲ್ ಯಾರಿಗೆ ಇನ್ಫ್ಲೂಯೆನ್ಸ್ ಇದೆಯೋ ಯಾರು ಮಿನಿಸ್ಟ್ರ್ ಮಂತ್ರಿ ಎಮ್ ಎಲ್ ಎ ಮಂತ್ರಿ ಇಂಥವ್ರ ಮಕ್ಕಳನ್ನ ಆಯ್ಕೆ ಮಾಡಿಬಿಟ್ರು ಪ್ರತಿಭಾವಂತರಿಗೆ ಅವಕಾಶನೇ ಇಲ್ಲ ಇಂಥವ್ರ ಮಕ್ಕಳನ್ನ ಆಯ್ಕೆ ಮಾಡಿ ಅಲ್ಲಿಗೆ ಕಳ್ಸೋಕ್ಕೆ ಶುರು ಮಾಡ್ತರು ಅವತ್ತು ಇಡೀ ಕರ್ನಾಟಕದಲ್ಲಿ ವಿದ್ಯಾರ್ಥಿ ಹೋರಾಟ ಪ್ರಾರಂಭ ಆಯಿತು ಆವತ್ತು ಎಂಥ ಹೋರಾಟ ಅಂದರೆ ಹಾಸನದಲ್ಲಿ ಮಲೆನಾಡು ಇಂಜಿನಿಯರಿಂಗ್ ಕಾಲೇಜು ಸಹ್ಯಾದ್ರಿ ಕಾಲೇಜು ಎಲ್ ವಿ ಪಾಲಿಟೆಕ್ನಿಕ್ಕು ಹೈಸ್ಕೂಲು ಎಲ್ಲ ಸೇರಿಕೊಂಡು ಆವತ್ತಿನ ಜೀವನದ ಜೀವ ಇದರಲ್ಲೇ ನನಗೆ ವಿದ್ಯಾರ್ಥಿ ಜೀವನದಲ್ಲೇ ನನಗೆ ಹೋರಾಟದ ಮನವಿ ಆಯಿತಾ ಅದೆಲ್ಲ ಹೋರಾಟ ಮಾಡಿ ಆ ಎಕ್ಸ್ಪೋ ಸೆವೆಂಟಿನ ತಡೆದೋ ನಾವು ಪ್ರತಿಭಾವಂತರನ್ನೇ ಕಳಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ಹೋರಾಟ ಇಡೀ ಕರ್ನಾಟಕದಲ್ಲಾಯಿತು ಅದರಲ್ಲಿ ಯಶಸ್ವಿ ಕೂಡ ಅದು ಅದರಲ್ಲಿ ಯಶಸ್ವಿ ಕೂಡ ಅದು ಶಿವಮೊಗ್ಗದಲ್ಲಿ ಹಿಂದಿ ವಿರುದ್ಧ ಹೋರಾಟ ಅದು ಯಶಸ್ವಿ ಆಯಿತು ಅದನ್ನು ತೆಗೆದರು ಆವಾಗ ಮುಖ್ಯಮಂತ್ರಿ ನಿಜಲಿಂಗಪ್ಪನವರು ಅದಾಯಿತು ಅದಾದಮೇಲೆ ಮತ್ತೆ ಮುಂದಕ್ಕೆ ಬರ್ತೀನಿ ಕಾಲೇಜಿಗೆ ಹೋಗೋದಕ್ಕೆ ನನಗೆ ಮನಸ್ಸು ಬರ್ತಾಯಿಲ್ಲ ಯಾಕೆಂದರೆ ಕಾಂಪಿಟೇಷನ್ ಮಾಡೋಕ್ಕಾಗ್ತಾಯಿಲ್ಲ ಒಂದು ರೀತಿ ನನಗೆ ನಾನೇ ಅವಮಾನ ಕೊಡೋಕೆ ಒಂದು ರೀತಿ ತುಳಿತ ನನ್ನಲ್ಲೇ ಕಾಡ್ತಾಯಿದೆ ನಾನು ಅವ್ರ ಜೊತೆ ನನಗೆ ಓದೋಕೆ ಆಗ್ತಾ ಇಲ್ವಲ್ಲ ಅರ್ಥ ಆಗ್ತಾಯಿಲ್ವಲ್ಲ ಅಂತ ಹೇಳ್ಬಿಟ್ಟು ಅವಾಗ ಆಟೋಮೆಟಿಕ್ಕಾಗಿ ನಾನು ಕಾಲೇಜಿಗೆ ಹೋಗೋದನ್ನು ಬಸ್ಸಲ್ಲಿ ಡೈಲಿ ಹೋಗೀನಿ ಕಾಲೇಜಿಗೆ ಅಂತ ಅಲ್ಲಿ ಎಲ್ಲನೂ ಡ್ರಾಪ್ ಮಾಡಿದ್ಮೇಲೆ ಬಸ್ಸಲ್ಲಿ ಕೂತ್ಕೊಂಡು ಹತ್ತುವರೆ ಗಂಟೆಗೆ ಮಾರ್ನಿಂಗ್ ಶೋ ನೋಡಿನಿ ಅದಾದಮೇಲೆ ಹನ್ನೊಂದು ಗಂಟೆ ಒಂದು ಒಂದೂವರೆಗೆ ಪಿಚ್ಚರ್ ಬಿಡೋದು ಪಿಚ್ಚರ್ ಬಿಟ್ಟರೆ ಮತ್ತೆ ಬಸ್ಸು ಬರೋದು ಊಟ ಕಟ್ಕೊಡ್ತಿದ್ರು ಅದನ್ನು ತಗೊಂಡು ಊಟ ಮಾಡಿಬಿಟ್ಟು ಕೈ ತೊಳ್ಕೊಂಡು ಮತ್ತೆ ಎರಡೂವರೆಗೆ ಪಿಚ್ಚರು ಅದು ಪೂರ್ತಿ ಪಿಕ್ಚರ್ ನೋಡ್ತಿರ್ಲಿಲ್ಲ ಟೈಮ್ ಪಾಸ್ ಆಗಬೇಕಲ್ಲ ಒಂದು ನಾಲ್ಕು ನಾಲ್ಕೂವರೆ ಐದು ಗಂಟೆವರೆಗೂ ನೋಡೋದು ಯಾಕೆಂದರೆ ಐದು ಗಂಟೆ ಎಲ್ಲ ಬಸ್ಸು ಹೊರಟು ಬಿಡಬೇಕಲ್ಲ ವಾಪಸ್ಸು ಎಲ್ಲರೂ ಹುಡುಗನ ಕರ್ಕೊಂಡು ಆರೂವರೆಗೆ ಪಿಚ್ಚರ್ ಬಿಡೋದು ನಾವೇನು ಮಾಡೋದು ಐದು ಐದುವರೆವರೆಗೆ ನೋಡ್ಬಿಟ್ಟು ಮತ್ತೆ ಬಸ್ಸಲ್ಲಿ ಬಂದು ಕೂತ್ಕೊಂಡು ಏನೋ ನಾನು ಕಾಲೇಜಿಗೆ ಹೋಗಿದ್ದೀನಿ ಮಾಡಿದ್ದೀನಿ ಅಂತ ಎಲ್ಲ ಅಂದ್ಕೋಬೇಕು ಕಾಲೇಜ್ ಹತ್ರ ಹೋಗಿ ಕಾಲೇಜಲ್ಲಿ ಬಿಡುವಿನಿ ಬಸ್ಸಲ್ಲಿ ಓ ಕಾಲೇಜಿಗೆ ಹೋಗ್ತಾವ್ರೆ ಅಂತ ಬೇರೆ ಯಾರೆಲ್ಲ ಅನ್ಕೋಬೇಕಲ್ಲ ಅಲ್ಲಿಂದ ನಡ್ಕೊಂಡು ವಾಪಸ್ ಬಂದ್ಬಿಡ್ವಿ ಬಸ್ ಖಾಲಿ ಇರೋದು ಅದಕ್ಕೆ ಕೂತ್ಕೊಂಡಿರೋನಿ ಹಿಂಗೆ ಟೈಮ್ ಪಾಸ್ ಮಾಡಿಕೊಂಡು ಕಾಲೇಜಿಗೆ ಹೋಗೋಕ್ಕಾಗಲಿಲ್ಲ ನನಗೆ ಸೆಕೆಂಡ್ ಇಯರ್ವರೆಗೂ ಹೋದೆ ಆಮೇಲೆ ಆಗಲಿಲ್ಲ ಕೊನೆಗೆ ಎಕ್ಸಾಮ್ ಬಂದರೆ ಆ ಶಾರ್ಟೇಜು ಹಾಳು ಟಿಕೆಟ್ ಕೊಡ್ತಾಯಿಲ್ಲ ನನ್ನ ಕಷ್ಟ ಯಾರಿಗೂ ಅರ್ಥ ಆಗ್ತಾಯಿಲ್ಲ ನನ್ನ ಕಷ್ಟ ಯಾರಿಗೂ ಅರ್ಥ ಇಲ್ಲ ಹಾಗಾಗಿ ನಾನು ಎಕ್ಸಾಮ್ಗೆ ಅಟೆಂಡು ಮಾಡೋಕ್ಕಾಗಲಿಲ್ಲ ಸೆಕೆಂಡ್ ಇಯರ್ಗೆ ಎಲ್ಲ ಆಯಿತು ಕೊನೆಗೆ ಅಲ್ಲಿಂದ ಹಾರಂಗಿ ಡ್ಯಾಮು ಮುಗಿತು ಹಾರಂಗಿ ಡ್ಯಾಮ್ ಮುಗಿದ ಮೇಲೆ ಇನ್ನು ಕೆಲವು ಸ ವರ್ಕು ನಡೀತಾ ಇತ್ತು ಅಷ್ಟೊತ್ತಿಗೆ ನಮ್ಮ ತಂದೆ ನಮ್ಮ ಬ್ರದರ್ಗೆ ಕುಶಾಲನಗರ ಇಲ್ಲಿ ಹೇಮಾವತಿ ಡ್ಯಾಮು ಇಲ್ಲಿ ಕೊರೂರಲ್ಲಿ ಕುಶಾಲ್ ನಗರದಲ್ಲಿ ಹಾರಂಗಿ ಡ್ಯಾಮ್ ಹಾರಂಗಿ ಡ್ಯಾಮ್ಗೆ ಕನ್ಸ್ಟ್ರಕ್ಷನ್ಗೆ ನಮ್ಮ ಅಣ್ಣವ್ರಿಗೆ ಟ್ರಾನ್ಸ್ಫರ್ ಆಯಿತು ಅವ್ರು ಹೋಗಲೇಬೇಕಾಯಿತು ಇಲ್ಲಿ ಕ್ವಾರ್ಟರ್ಸ್ ಖಾಲಿ ಮಾಡಬೇಕು ಇನ್ನು ನಾನು ಅವರೇನು ಅಂದ್ಕೊಂಡವ್ರೆ ನಾನು ಕಾಲೇಜ್ಗೆ ಹೋಗ್ತಾಯಿದ್ದೀನಿ ಅಂದ್ಕೊಂಡವ್ರೆ ಆಯಿತಾ ಅಲ್ಲೂ ಒಂದು ಪಾಲಿಟೆಕ್ನಿಕ್ ಇತ್ತು ನಗರದಲ್ಲಿ ನಮ್ಮ ಅಣ್ಣ ಕರೆಸಿದ್ರು ನಮ್ಮ ಅಣ್ಣ ಕರೆಸಿ ನೋಡು ಈಗ ನಿನಗೆ ಕಷ್ಟ ಆಗುತ್ತೆ ಅಲ್ಲಿ ಇಲ್ಲೇ ಬಂದು ಸೇರ್ಕೊಂಬಿಡು ಎಲ್ಲಿ ಈ ಕುಶಾಲ ನಗರಕ್ಕೆ ಅಂದರು ಏನಪ್ಪ ಕುಶಾಲ ನಗರಕ್ಕೆ ಅಲ್ಲೂ ಕಾಲೇಜ್ಗೆ ಹೋಗ್ತಾ ಇಲ್ಲ ಅಲ್ಲಾದರೂ ಹೆಂಗೋ ಟೈಮ್ ಪಾಸ್ ಮಾಡಿಬಿಡ್ತೀನಿ ಈ ಡೈಲಿ ಕೆ ಹೋಗಿ ಬರೋದು ಇಲ್ಲಿ ಟೈಮ್ ಪಾಸ್ ಹೆಂಗೆ ಮಾಡೋದು ಅಂತ ಹೇಳಿಬಿಟ್ಟು ಇಲ್ಲ ನೋಡ್ತೀನಿ ನಾನು ಅಲ್ಲೇ ಓದ್ತೀನಿ ಅಂತ ಹೇಳಿಬಿಟ್ಟು ತಪ್ಪಿಸ್ಕೊಳ್ಳೋಕ್ಕೆ ಏನೇನೋ ಮಾಡಿದೆ ಕೊನೆಗೆ ಅಷ್ಟಕ್ಕೆ ಕೈ ಬಿಟ್ಟು ಅಲ್ಲಿ ಟೆಂಪ್ರರಿ ಕೆಲಸಗಳಿದ್ದವು ಹೇಳಿ ಹಾರಂಗಿ ಹೇಮಾವತಿ ಡ್ಯಾಮಲ್ಲಿ ಎನ್ ಎಮ್ ಆರ್ ಅಂತ ಎನ್ಎಮಾರಲ್ಲಿ ಸುಮ್ಮನೆ ಕೆಲಸ ಟೈಮ್ ಇದು ಮಾಡಬೇಕಲ್ಲ ಕಾಲೇಜಿಗೆ ಹೋಗ್ತಲ್ಲ ಕೆಲಸಕ್ಕೆ ಸೇರಿಕೊಂಡು ವಾರಕ್ಕೆ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಕೊಡು ನಮ್ಗೆ ಸಾಕಾಗಿತ್ತು ಆಗ ಸಾಕಾಗಿತ್ತು ಒಳ್ಳೆ ದುಡ್ಡೇ ಅಂದ್ಕೊಂಡು ಆಮೇಲೆ ಕೊನೆಗೆ ಆಗಲಿಲ್ಲ ಏನೇನೋ ಮಾಡಿ ಎಷ್ಟು ಅದು ಆಗಲಿಲ್ಲ ಕೊನೆಗಿದೆಲ್ಲ ನಮ್ಮ ದೊಡ್ಡಣ್ಣ ಅವ್ರಿಗೆ ಗೊತ್ತಾಯಿತು ಗೊತ್ತಾದಮೇಲೆ ಅವರು ಇಲ್ಲಿ ಸೇಮ್ ಪೊಸಿಷನ್ನು ಸೇಮ್ ಬೋಟು ಯಾರು ಎಸ್ ಎ ಗೋವಿಂದರಾಜವ್ರಿಗೂ ಸೆಕೆಂಡ್ ಇಯರ್ ಪಾಸ್ ಮಾಡೋಕ್ಕಾಗಲಿಲ್ಲ ಅವ್ರಿಗೂ ನನ್ನದೇ ಅನುಭವ ಇಂಗ್ಲೀಷು ಅಲ್ಲಿ ಗೊತ್ತಾಗ್ತಾ ಇಲ್ಲ ಅವರು ಕಾಲೇಜ್ಗೆ ಹೋಗ್ತಾರೆ ಇದು ಮಾಡ್ತಾರೆ ನಮ್ಮ ದೊಡ್ಡಣ್ಣ ಏನು ಮಾಡಿದ್ರು ನಮ್ಮ ಊರಲ್ಲಿ ಒಬ್ಬರು ಬ್ರಾಹ್ಮಿಣರು ನಮ್ಮಲ್ಲಿ ಬ್ರಾಹ್ಮಿನ್ಸು ಜೈನ್ಸು ಜಾಸ್ತಿ ನಮ್ಮೂರಲ್ಲಿ ಅಲ್ಲಿ ಒಬ್ಬರು ಅಂತ ಇವತ್ತಿಗೂ ಕೂಡ ಜ್ಯೋತಿ ಇಂಡಸ್ಟ್ರೀಸ್ ಅಂತ ಚಾಮರಾಜಪೇಟೆಲ್ಲಿದೆ ಅವರು ಫ್ಯಾಕ್ಟ್ರಿನ ಅಲ್ಲಿಟ್ಟಿದ್ದರು ಅವ್ರ ಕೊಲಾಬ್ರೇಷನ್ ಬಂದು ಮಿಲ್ಟ್ರಿ ಕೊಲಾಬ್ರೇಷನ್ ಈ ವಿಡಿಯಾ ಫ್ಯಾಕ್ಟ್ರಿ ಇದೆಯಲ್ಲ ನಮ್ಮ ತುಮಕೂರು ರೋಡಲ್ಲಿ ಆ ವಿಡಿಯಾ ಫ್ಯಾಕ್ಟ್ರಿಗೆ ಅಡ್ಜಸ್ಟೆಂಟಾಗಿ ಆ ಫ್ಯಾಕ್ಟ್ರಿಗೆ ಇವರು ಮೆಟೀರಿಯಲ್ನ ಸಪ್ಲೈ ಮಾಡಿದ್ರು ಅವರು ಮಾಡ್ತಿದ್ದು ಇದು ಇವರು ಅದನ್ನು ಅಲ್ಲಿ ನಮ್ಮ ಬ್ರದರ್ ಏನು ಮಾಡಿದ್ರು ಕರ್ಕೊಂಡು ಬಂದರು ಎಲ್ಲಿಗೆ ಬೆಂಗಳೂರಿಗೆ ಅದು ನಮ್ಮ ಅಣ್ಣವರ ಸ್ನೇಹಿತರೆ ಬ್ರಾಹ್ಮಣರು ಸುಬ್ರಹ್ಮಣ್ಯಮ್ ಅಂತ ಭಾಳ ಒಳ್ಳೆಯ ವ್ಯಕ್ತಿ ಭಾಳ ದೊಡ್ಡ ಮನುಷ್ಯ ಕರ್ಕೊಂಡು ನೋಡಪ್ಪ ಇನ್ನು ಡಿಪ್ಲೊಮೊ ಓದ್ದ ಓದೋಕ್ಕಾಗಲಿಲ್ಲ ನೀನು ಫ್ಯಾಕ್ಟ್ರಿಲಿ ಏನಾದರೂ ಕೆಲಸ ಕೊಡು ಅಂತ ಏ ಅದೇ ನಿಂಗಣ್ಣ ಗೆೇಳ್ತೀಯ ನೀನು ತಮ್ಮನ ಗೆಲ್ದೇ ಇರೋ ಕೆಲಸನ ಏ ಸೇರಿಸು ಯಾವ್ದಾರು ಒಂದು ಕೆಲಸ ಮಾಡಲಿ ಅವನು ಅಂತ ಹೇಳಿದರು ಇಲ್ಲಿ ಎಲ್ಲಿರೋದು